ಹೇಳ್ತಾರೆ ಇನ್ನೊಬ್ರು ಅವಕಾಶ ಅವರನ್ನು ಮೊದಲನೇದಾಗಿ ಆದ್ರೆ ಕೇಳಿದೆವು, ಆದ್ರೆ ಅವರ ಸ್ಪಷ್ಟ ಉತ್ತರ ಕೊಡದೆ ಸಭೆಯನ್ನು ಮೊಟಕ ಕುಡಿಸಿ ಅವರು ಬಂದಿದ್ದಾರೆ. ನಮಗೆ ಯಾವುದೇ ಸಭೆ ನಡೀಲಿಕ್ಕೆ ಇಲ್ಲಿ ಬಿಡಲಿಲ್ಲ, ಅದು ಯಾವುದೇ ಕಾಮ ಯಾವುದೇ ನಿರ್ಣಯಗಳು ಇಲ್ಲಿ ದಾಖಲಾಗಲಿಲ್ಲ. ಅದರೊಟ್ಟಿಗೆ ನಾವು ಇವತ್ತೊಂದು ನಮ್ಮ ಮುಖ್ಯಾಧಿಕಾರಿಗಳೊಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಾವು ಏನು ಈ ಸಭೆಯನ್ನು ನ್ಯಾಯ ಕೇಳಿದ್ದೆವು, ನೀವು ಅದನ್ನು ನಮಗೆ ಕೊಡಲಿಲ್ಲ. ಇನ್ನು ಮುಂದೆ ಇದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಿಕ್ಕಿದ್ದೇವೆ, ಅವರಿಂದ ಸರಿಯಾದ ನ್ಯಾಯವನ್ನು ಪಡಲಿಕ್ಕಿದ್ದೇವೆ. ಆದ ಕಾರಣ ಇದನ್ನು ಈ ಮೊಟಕಗೊಳಿಸಿದ ಈ ಒಂದು ಸಭೆಯನ್ನು ಅವರ ನಿರ್ಣಯ ಪುಸ್ತಕದಲ್ಲಿ ದಾಖಲೆ ಮಾಡಬೇಕಂತ ಹೇಳುವಂತಹ ಒಂದು ವಿಚಾರವನ್ನು ನಾವು ಇವತ್ತು ಅವರಿಗೆ ಪತ್ರ ಮುಖಾಂತರ ಕೊಡ್ತಾ ಇದ್ದೇವೆ. ಊರಿನ ಅಭಿವೃದ್ಧಿಗೋಸ್ಕರ, ಯಾಕಂದ್ರೆ ಟ್ಯಾಕ್ಸ್ ಕಟ್ಟುವ ಜನಗಳು ಟ್ಯಾಕ್ಸ್ ಕಟ್ಟುವಾಗ ಅವರ ಅಭಿವೃದ್ಧಿ ಮಾಡುವಂತ ಕರ್ತವ್ಯ ನಮ್ದಾಗಿದೆ. ಆ ನಿಟ್ಟಿನಲ್ಲಿ ಈ ಅಭಿವೃದ್ಧಿ ಕಾರ್ಯ ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಭಿವೃದ್ಧಿ ಕಾರ್ಯವನ್ನು ಅವರ ಅಧಿಕಾರ ಅವಧಿಯಲ್ಲೇ ಸಭೆಯಲ್ಲಿ ನಿರ್ಣಯ ಆದದ್ದು. ಅದು ಅಲ್ಲದೆ ಕಾಮಗಾರಿ ನಿರ್ಣಯ ಆದದ್ದು ಪಾಸ್ ಆದದ್ದು ಅವರ ಇದರಲ್ಲೇ, ಮತ್ತೆ ಟೆಂಡರ್ ಆದದ್ದು ಅವರ ಅಧಿಕಾರದಲ್ಲೇ. ನನ್ನ ಅಧಿಕಾರ ಬರುವಾಗ ಆ ಕಾಮಗಾರಿಯನ್ನು ಅವರು ನಿಲ್ಲಿಸಬೇಕು ಅಂತ, ಯಾಕಂದ್ರೆ ನನ್ನ ಆಡಳಿತ ದುರುಪಯೋಗ ಮಾಡುವ ಉದ್ದೇಶದಲ್ಲಿ ನಿಲ್ಲಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಊರಿನ ಅಭಿವೃದ್ಧಿಗೋಸ್ಕರ ಆ ಕಾಮಗಾರಿಯನ್ನು ನಿಲ್ಲಿಸಲು ನಂದು ಸಪೋರ್ಟ್ ಇಲ್ಲ. ಆ ಕಾಮಗಾರಿ ಆಗ್ಲೇಬೇಕು. ಅದರಲ್ಲದೆ ಮೊನ್ನೆ ತಾನೇ 14 ಫೈನಾನ್ಸ್ ಮತ್ತೆ SFC ಅನುದಾನದಲ್ಲಿ ಪ್ರತಿ ಒಂದು ಸದಸ್ಯರಿಗೂ 18 ಸದಸ್ಯರಿಗೂ ಕೂಡ ಭೇದ ಮಾಡದೆ ನಾವು 5,43,000 18 ಮೆಂಬರಿಗೂ ಕೂಡ ಒಂದೇ ಸಮಾನವಾಗಿ ಹಂಚಿ ಕಾಮಗಾರಿಗೆ ಇಟ್ಟಿದ್ದೇವೆ. ಇದನ್ನೆಲ್ಲ ಅವರಿಗೆ ನೋಡುವಾಗ ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಗಬಾರ್ದು, ಅಭಿವೃದ್ಧಿ ವಿಟ್ಲದ ಅಭಿವೃದ್ಧಿ ಆಗಬಾರ್ದು ಅಂತ ಹೇಳುವ ಉದ್ದೇಶದಲ್ಲಿ ಇವತ್ತು ಇಷ್ಟೊಂದು ಗೊಂದಲವನ್ನು ಸಭೆಯಲ್ಲಿ, ಪ್ರತಿ ಸಭೆಯಲ್ಲೂ ಈಗ ನಡೆದಂತ 3 ಸಭೆಯಲ್ಲಿ ಕೂಡ ಅವರು ನನ್ನ ಸಭೆಗೆ ಗೊಂದಲನ್ನೇ ಮಾಡಿರುವಂತದ್ದು. ನಿರ್ಣಯ ತಿಳಿಸಲಿಲ್ಲ, ಅವರ ಅಧಿಕಾರದಲ್ಲೇ ಮಾಡಿರುವಂತದ್ದು. ಈಗ ಸಡನ್ ಅವರು ಈಗಲೇ ಓದ್ಬೇಕು ಅಂತ ಹೇಳಿದ್ರೆ ಅವರಿಗೆ ಆ ಹಿಂದಿನ ನಿರ್ಣಯವನ್ನು ತೆಗೆಯುವ ಕಾಲಾವಕಾಶ ಕೂಡ ಕೊಡ್ಲಿಲ್ಲ. ತಕ್ಷಣ ಓದ್ಬೇಕು ಅಂತ ಹೇಳಿದ್ರೆ ಅದು ಅಲ್ಲದೆ ನೋಡಿ, ಅವರು ಅವ್ಯಾಚಾರದಲ್ಲಿ ಮಾತಾಡಿದ್ದಾರೆ. ಅಧ್ಯಕ್ಷರ ಮೇಲೆ ಅಧ್ಯಕ್ಷರ ಸಭೆ ನಡೆಸ್ತಾ ಇರೋದು ಅಂತಂದ್ರೆ ನಿಮ್ಮ ಮನೆ ಅಲ್ಲ, ನಿಮಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ ಅಂತ ಹೇಳೋದಕ್ಕೆ ಅಧ್ಯಕ್ಷರಾಗಿ ಕೂತ ನಂತರ ಅಧಿಕಾರ ಇಲ್ಲ ಅಂತ ಹೇಳೋ ಬಹುಮತ ಇರ್ಬೋದು ಅವರಿಗೆ. ಆದ್ರೆ ಅಧಿಕಾರ ಆಡಳಿತ ಪಕ್ಷ ನಾವಾಗಿದ್ದೀವಿ. ಆಗ ನನ್ನ ರೂಲಿಂಗ್ ಪ್ರಕಾರ ನಾನು ಮಾಡಿದ್ದೀನಿ. ಯಾವುದೇ ಒಂದು ಕಾಮಗಾರಿಯನ್ನು ತಿರುಚಿ ಇರುವಂತ ವ್ಯವಸ್ಥೆ ನಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದೆ.